ಎಲ್ಲಿ ನಿನ್ ರಾಧೆ? ಏನಕ್ಕೆ ಇಷ್ಟ ಕೃಷ್ಣ? ನಮಸ್ಕಾರ, ನಾನು ನಿಮ್ಮ ಭೂಮಿಕಾ ಗಾಂಧಿ. ಮೊದಲನೇದಾಗಿ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ರಿಗೂ ಕೂಡ. ಸೊ ನಮಗೆ ಒಂದು ಚೈಲ್ಡ್ಹುಡ್ಡಲ್ಲಿ ನಾವೇನೋ ಒಂದು ಫೋಟೋಸ್ ತೋರಿಸಿ ಅಂತ, ಯಾರಾದರೂ ಚೈಲ್ಡ್ಹುಡ್ ಫೋಟೋಸ್ ತೋರಿಸಿ ಅಂದಾಗ ಎಲ್ರಿಗೂ ಫಸ್ಟ್ ನೆನ್ಪು ಬರೋದು ಎಲ್ಲರೂ ಅದು ಕೃಷ್ಣನ ಅವತಾರದಲ್ಲಿ ಒಂದು ಫೋಟೋಸ್ ತೆಗೆಸ್ಕೊಂಡಿರ್ತಾರೆ. ಸೊ ಅಷ್ಟು ಒಂಥರ ಫೇಮಸ್ ಕೃಷ್ಣನ ಅವತಾರದಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋದಂದರೆ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ. ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಕೃಷ್ಣನ ಅವತಾರವೆತ್ತಿರುವಂತಹ ಸಾಕಷ್ಟು ಮಕ್ಕಳಿಲ್ಲಿದ್ದಾರೆ. ಸೊ ಆಬ್ವಿಯಸ್ಲಿ ಮಕ್ಕಳು ಕೃಷ್ಣನ ಅವತಾರ ಅಂದಾಗ ಕೇಳಬೇಕಾ, ಕಣ್ಣಿಗೆ ನಿಜವಾಗ್ಲೂ ಅದೊಂದು ಟ್ರೀಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಎಲ್ಲರೂ ತುಂಬ ಮುದ್ದು ಮುದ್ದಾಗಿ ಕಾಣ್ತಿರ್ತಾರೆ. ಅಂತಹ ಒಂದು ಮುದ್ದು ಕೃಷ್ಣ, ವೆಣ್ಣೆ ಕೃಷ್ಣನ ಎಲ್ಲ ಕಣ್ಣ ಅಷ್ಟೇ ಅಲ್ಲ, ಕೃಷ್ಣ ಅಷ್ಟೇ ಅಲ್ಲ, ಈವನ್ ರಾಧೆಗಳು ಕೂಡ ಇರ್ತಾರೆ. ಸೊ ಎಲ್ಲರೂ ಕೂಡ ಮಾತಾಡ್ಸ್ಕೊಂಬರೋಣ, ಬನ್ನಿ. ಇಲ್ಲಿ ಒಬ್ಬ ಮುದ್ದು ಕೃಷ್ಣ ನಮ್ಮ ಜೊತೆ ಇದ್ದಾನೆ, ಬನ್ನಿ ಮಾತಾಡ್ಸೋಣ. ಹಾಯ್, ನಿನ್ನ ಹೆಸರೇನು? ಓಕೆ, ಅವನ ಹೆಸರು ಇಶಾನ್. ನಿಮ್ಮ ಹೆಸರು ಚೇತನ. ಓಕೆ, ಇವಾಗ ಇವಾಗ ನಾವು ಏನೇ ಅಂದ್ರೆ ಒಂದು ಚೈಲ್ಡ್ಹುಡ್ ಅಂದರೆ ಅದರಲ್ಲಿ ಏನು ಸ್ಪೆಷಲ್ ಅಂದರೆ ಎಲ್ಲರೂ ಚೈಲ್ಡ್ಹುಡ್ಡಲ್ಲೂ ಒಂದು ಕೃಷ್ಣನ ಅವತಾರದಲ್ಲಿ ಒಂದು ಪೋಸ್ ಇದ್ದೇ ಇರುತ್ತೆ ಅಥವಾ ಫೋಟೋಸ್ ಇದ್ದೇ ಇರುತ್ತೆ. ಸೊ ಇವಾಗ ಎಷ್ಟು ಖುಷಿ ಅವನ್ನ ರೆಡಿ ಮಾಡೋದಕ್ಕೆ? ಖುಷಿ ತುಂಬ ಖುಷಿಯಾಗುತ್ತೆ, ಮತ್ತೆ ಕಷ್ಟನೂ ಇದೆ, ಹಾಕ್ಸ್ಕೊಳ್ಳಲ್ಲ, ಖುಷಿಯಾಗುತ್ತೆ. ಇದು ಆಲ್ಮೋಸ್ಟ್ ಥರ್ಡ್ ಟೈಮ್ ಹಾಕ್ತಿರೋದು ನಾನು, 2 ಇಯರ್ಸಲ್ಲೇನೆ. ಅಂದರೆ ಹುಟ್ಟಾಗ 6 ಮಂತ್ಸಲ್ಲಿ ಒಂದು ಹಾಕಿದ್ದೆ, ಫಸ್ಟ್ ಇಯರಲ್ಲಿ ಒಂದು, ಸೆಕೆಂಡ್ ಆಲ್ಮೋಸ್ಟ್ ಸೆಕೆಂಡ್ ಇಯರ್, 1.5 ಇಯರಲ್ಲಿ. ಓಕೆ, ಎಷ್ಟು ಹಾರ್ಸ್ ಬೇಕಾಯ್ತು ಅವನ್ನ ರೆಡಿ ಮಾಡೋದಕ್ಕೆ? ಬೇಕಾಗುತ್ತೆ ಒಂದು 2 ಹವರ್ಸ್, 1 ಅವರ್. ಏನು ಬರ್ತೀಯ ನನ್ನ ಹತ್ರ? ಓಕೆ, ಕೃಷ್ಣ ರಾಧೆ ಎಲ್ಲಿ ಎಲ್ಲಿ ರಾಧೆ? ಓಕೆ, ಇವಾಗ ಯೂಶಲಿ ಮಕ್ಕಳನ್ನ ರೆಡಿ ಮಾಡೋದೇ ಒಂದು ಕಷ್ಟ. ಇವಾಗ ಎಲ್ಲರೂ ತಾಯಂದಿರಿಗೂ ತನ್ನ ಮಗನ ಕೃಷ್ಣನ ಗೆಟಪಲ್ಲಿ ರೆಡಿ ಮಾಡಬೇಕಂತ ಇರುತ್ತೆ. ಸೊ ತುಂಬ ಹೊತ್ತು ತೊಗೊಂಡ್ರಿ ಅಂತ ಅಂದ್ರಿ, ಪ್ರತಿ ಸಲೀನು ಹಿಂಗೆ ಅಂದರೆ ಸ್ವಲ್ಪ ಪೇಷನ್ಸ್ ಇದೆಯಾ ಅಥವಾ ತುಂಬ ಹಠ ಮಾಡ್ತಾನೆ ಹೇಗೆ? ಫುಲ್ ನಾಟಿ, ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ಅಪ್ಪ ಅಪ್ಪ ಬರುತ್ತೆ. ಓಕೆ, ನಿನ್ನ ಹೆಸರು ಹೇಳು. ಹೆಸರು ಹೇಳು. ಕೃಷ್ಣ ಅಂತ ಹೇಳು. ಕೃಷ್ಣ ಅಪ್ಪ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಇಲ್ಲಿ ಇನ್ನೊಬ್ಬ ಮುದ್ದು ಮುದ್ದು ಕೃಷ್ಣ ಇದ್ದಾನೆ. ಹಾಯ್. ಏನು ನಿನ್ನ ಹೆಸರು? ಮಹೇಂದ್ರ. ಮಹೇಂದ್ರ, ಮಹೇಂದ್ರ ನೀನು ಇವತ್ತು ಏನು ಡ್ರೆಸ್ ಹಾಕೊಂಡಿರೋದು? ಕೃಷ್ಣ. ಕೃಷ್ಣನ ಡ್ರೆಸ್ಸಾ? ಕೃಷ್ಣ ಯಾರು? ದೇವ್ರ ಕೃಷ್ಣ. ಓಕೆ, ಇವಾಗ ದೇವ್ರ ನಿಂಗೆ ಕೃಷ್ಣ ಇಷ್ಟನಾ? ಏನಕ್ಕೆ ಇಷ್ಟ ಕೃಷ್ಣ? ಬೆಣ್ಣೆ ತಿಂತ. ಅಯ್ಯೋ, ವೆರಿ ಸ್ವೀಟ್. ಓಕೆ, ಬೆಣ್ಣೆ ತಿಂತಾನೆ ಅಂತ ನಿನಗೆ ಕೃಷ್ಣ ಇಷ್ಟನಾ? ನೀನು ಹಂಗಾರ ಬೆಣ್ಣೆ ತಿಂತೀಯಾ? ಎಷ್ಟು ತಿಂತೀಯಾ? ಜಾಸ್ತಿ ತಿಂತೀಯಾ? ಬೆಣ್ಣೆ ಇಷ್ಟನಾ ನಿಂಗೆ? ನಿಂಗೆ ಬೆಣ್ಣೆ ಇಷ್ಟ, ಬೆಣ್ಣೆ ಕೃಷ್ಣಗೆ ಇಷ್ಟ, ಅದಕ್ಕೆ ನಿಂಗೆ ಕೃಷ್ಣ ಇಷ್ಟ. ಕರೆಕ್ಟಾ? ಓಕೆ, ಈಗ ನಿಂಗೆ ನಿನ್ನ ಜೊತೆ ಯಾರು ಇರ್ತಾರೆ ಯಾವಾಗಲೂ? ಕೃಷ್ಣನ ಜೊತೆ ಯಾರು ಇರ್ತಾರೆ ಯಾವಾಗಲೂ? ರಾಧೆ. ರಾಧೆ. ಓಕೆ, ರಾಧೆ ಎಲ್ಲಿ? ನಿಮ್ಮ ರಾಧೆ ಎಲ್ಲಿ? ಮನೇಲಿದ್ದಾಳ? ಮನೇಲಿ ಬಿಟ್ಬಿಟ್ಟು ನೀನು ಒಬ್ಬನೇ ಬಂದ್ಬಿಟ್ಟ ಕೃಷ್ಣನ ಥರ? ಓಕೆ, ಇವಾಗ ಕೃಷ್ಣ ಅಂತಾರ, ಇವಾಗ ನೀನು ಈ ಥರ ರೆಡಿ ಆಗೋಕ್ಕೆ ಎಷ್ಟೊತ್ತು ತೊಗೊಂಡೆ, ಎಷ್ಟು ಹಾರ್ಸ್ ತೊಗೊಂಡೆ? 1 ಅವರ್ ತೊಗೊಂಡ? ಹುಡುಗಿರ ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ತೊಗೊಂಡ್ಬಿಟ್ಟಿದ್ಯಾ ಅಲ್ವಾ? ಓಕೆ, ಸೊ ಜೈ ಶ್ರೀ ಕೃಷ್ಣ ಅಂತ ಹೇಳ್ತೀಯಾ ಹೇಳು? ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ. ಅಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಹೇಳು. ಜೈ ಶ್ರೀ ಕೃಷ್ಣ. ಓಕೆ, ಥ್ಯಾಂಕ್ ಯು. ಇಲ್ಲಿ ಇನ್ನೊಬ್ಬ ಮುದ್ದು ಕೃಷ್ಣ ನಮ್ಮ ಜೊತೆ ಇದ್ದಾನೆ. ಹಾಯ್. ಹಾಯ್. ಏನು ನಿನ್ನ ಹೆಸರು? ಯುವಿಂದ್. ಯುವಿಂದ್. ಯುವಿಂದ್ಗೆ ಎಷ್ಟು ಇಷ್ಟ ಕೃಷ್ಣನ ಥರ ರೆಡಿ ಆಗೋದಂದರೆ? ತುಂಬ ಇಷ್ಟ. ತುಂಬ ಇಷ್ಟ. ಏನಕ್ಕೆ ಇಷ್ಟ ಕೃಷ್ಣನ ಥರ ರೆಡಿ ಆಗೋಕ್ಕೆ? ನಂಗೆ ಚಿಕ್ಕಿಂತ ಇಷ್ಟ ಅದಕ್ಕೆ. ಅಯ್ಯೋ, ಹೌದಾ? ನೀನು ಕೃಷ್ಣನ ಎಲ್ಲ ನೋಡಿದ್ಯಾ ನೀನು? ನಾನು ಟಿವಿಯಲ್ಲಿ. ಟಿವಿಯಲ್ಲಿ ನೋಡಿದ್ಯಾ? ಹೆಂಗಿರ್ತಾನೆ ಕೃಷ್ಣ? ಬ್ಲೂ ಕಲರ್ ಇರ್ತಾನೆ. ಬ್ಲೂ ಕಲರ್ ಇರ್ತಾನೆ. ಏನಕ್ಕೆ ಬ್ಲೂ ಕಲರ್ ಇರ್ತಾನೆ ಕೃಷ್ಣ? ಕೆತ್ತ ಬ್ಲ್ಯಾಕ್ ಕಲರ್ ಇರ್ತಾನೆ, ಅದಕ್ಕೆ ಬ್ಲೂ ಕಲರ್ ಪೇಂಟ್ ಹೊಡೆದಿರ್ತಾನೆ. ಅಯ್ಯೋ, ಎಷ್ಟು ಚೆನ್ನಾಗಿ ಹೇಳ್ತಾನಲ್ಲ, ಕೃಷ್ಣ ಬ್ಲ್ಯಾಕ್ ಕಲರ್ ಇರ್ತಾನೆ, ಅದಕ್ಕೆ ಬ್ಲೂ ಕಲರ್ ಪೇಂಟ್ ಹೊಡೆದಿರ್ತಾರಂತೆ. ಓಕೆ, ವೆರಿ ಸ್ವೀಟ್. ಇವಾಗ ನೀನು ಎಷ್ಟನೇ ಸ್ಟ್ಯಾಂಡರ್ಡ್ ಓದ್ತಿರೋದು? ಫಸ್ಟ್ ಸ್ಟ್ಯಾಂಡರ್ಡ್. ಇವಾಗ ನಿನ್ನ ಫ್ರೆಂಡ್ಸ್ ಎಲ್ಲರೂ ಹಿಂಗೆ ರೆಡಿ ಆಗಿದ್ದಾರ? ಹೌದಾ? ಇವಾಗ ಕೃಷ್ಣನ ಜೊತೆ ಯಾವಾಗಲೂ ಒಬ್ರು ಇರ್ತಾರಲ್ಲ, ಯಾರು ಹೇಳು? ರಾಧೆ. ರಾಧೆ ಎಲ್ಲಿ ನಿನ್ನ ರಾಧೆ?
ನಿಮ್ ಸ್ಕೂಲಲ್ಲಿ ಇದ್ದಾಳ ರಾಧೆ. ಏನ್ ನಿಮ್ ರಾಧೆ ಹೆಸರು? ಇಹಾ. ಅಮ್ಮಂಗ್ ಗೊತ್ತಾ? ವಿಹಾನ. ಅವ್ರ ರಾಧೆ ಹೆಸರು ವಿಹಾ ಅಂತೆ. ಓಕೆ, ಸೊ ರಾಧೆ ಹೆಸರು ವಿಹಾ ಅಂತೆ. ಮಮ್ಮಿಗೆ ಗೊತ್ತಾ ವಿಹಾ ನಿಮ್ ರಾಧೆ ಅಂತ ಎಲ್ಲ? ಗೊತ್ತು. ಓಬಾಬಾ, ಓಕೆ, ಥ್ಯಾಂಕ್ ಯು. ಓಕೆ, ಜೈ ಶ್ರೀ ಕೃಷ್ಣ ಅಂತ ಹೇಳು. ಜೈ ಶ್ರೀ ಕೃಷ್ಣ. ಓಕೆ, ಥ್ಯಾಂಕ್ ಯು. ಇಲ್ಲಿ ಇನ್ನೊಬ್ರು ಮುದ್ದು ಕೃಷ್ಣ, ಬೆಣ್ಣೆ ಕೃಷ್ಣ ಎಲ್ಲ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಾಯ್. ಹಾಯ್. ಏನು ನಿನ್ನ ಹೆಸರು? ಚಾರ್ವಿ. ಚಾರ್ವಿ, ಚಾರ್ವಿ ನೋಡಿ, ಇವತ್ತು ಯಾವ ಚಾರ್ವಿ ಇವತ್ತು ಯಾರ ವೇಷದಲ್ಲಿ ಬಂದಿದ್ದಾರೆ? ಶ್ರೀಕೃಷ್ಣ. ಶ್ರೀಕೃಷ್ಣ, ಓಕೆ. ಶ್ರೀಕೃಷ್ಣ ಅಂದರೆ ಯಾರು? ದೇವರು. ದೇವರಾ? ಶ್ರೀಕೃಷ್ಣ ಇಷ್ಟನಾ ನಿನಗೆ? ಇಷ್ಟನಾ? ಏನಕ್ಕೆ ಇಷ್ಟ? ಬೆಣ್ಣೆ. ಬೆಣ್ಣೆ, ನಿಂಗೂ ಬೆಣ್ಣೆ ತಿಂತಾನೆ ಕೃಷ್ಣ ಅಂತ ಇಷ್ಟನಾ? ನೋಡು, ಇನ್ಮೇಲೆ ಯಾವುದಾದ್ರು ಹುಡುಗರು ಲೈನ್ ಹೊಡಿಬೇಕು ಹುಡುಗಿರಿಗೆ ಅಂದರೆ ಬೆಣ್ಣೆ ತಿನ್ನೋದು ಇವೆಲ್ಲ ಮಾಡಬೇಕು, ಅವಾಗ ಇಷ್ಟ ಆಗ್ಬಿಡ್ತಾರೆ ನೋಡು ಮಕ್ಳಿಗೆ, ಎಷ್ಟು ಇಷ್ಟ ಆಗ್ಬಿಡ್ತಾರೆ ಕೃಷ್ಣ ಹಂಗೆ. ಓಕೆ, ಇವಾಗ ನೀನು ಇಲ್ಲಿ ರೆಡಿ ಆಗೋಕ್ಕೆ ಎಷ್ಟು ತೊಗೊಂಡೆ? ಎಷ್ಟು? ಎರಡು ಅವರ. ಅಮ್ಮ, ಎರಡು ಅವರ್ ತೊಗೊಂಡ? ಯಾರು ನಿನ್ನ ರೆಡಿ ಮಾಡಿದ್ದು? ಮಮ್ಮಿ ರೆಡಿ ಮಾಡಿದ್ರಾ? ನೀನೇ ರೆಡಿ ನೀನೇ ಹೇಳ್ದ ಕೃಷ್ಣನ್ ಥರ ನಾನು ರೆಡಿ ಆಗಬೇಕು ಅಂತ? ಮಮ್ಮಿ ರೆಡಿ ಆಗು ಅಂತ ಹೇಳಿದ್ರ? ನಾನೇ. ನೀನೇ ಹೇಳ್ದ ಕೃಷ್ಣನ್ ಥರ ರೆಡಿ ಆಗ್ತೀನಿ ಅಂತ? ವೆರಿ ಸ್ವೀಟ್. ಈಗ ನಿನ್ನ ಫ್ರೆಂಡ್ಸು ಕೂಡ ರೆಡಿಯಾಗಿ ಬಂದಿದ್ದಾರಾ? ಬಂದಿದ್ದಾರಾ ರೆಡಿಯಾಗಿ? ಏನು ಮಾಡ್ತಿದ್ದಾರೆ ಅವರು? ಎಲ್ಲ ಕೃಷ್ಣನ್ ಥರ ಬಂದಿದ್ದಾರಾ, ರಾಧೆ ಥರ ಬಂದಿದ್ದಾರಾ? ಕೃಷ್ಣ. ಕೃಷ್ಣನ್ ಥರ ಬಂದಿದ್ದಾರಾ? ಓಕೆ, ನಿನಗೆ ಒಂದು ಹಾಡು ಹೇಳ್ತೀಯ ಕೃಷ್ಣಂದು? ಹೇಳ್ತೀಯಾ? ವೆರಿ ನೈಸ್. ಓಕೆ, ಹಾಡು ಹೇಳು. ರಾಧೆ ರಾಧೆ ಹೇಳು ಮುಂದಕ್ಕೆ. ಹೊಟ್ಟೆ ತುಂಬೆ ಮನೆಗಾಯಿ ಸುರ್ಕೊಟ್ಟು ಸಮದೇವ್ ಸವಕಾಶ ಸರ್ವದ. ಓ, ವೆರಿ ಸ್ವೀಟ್. ಎಷ್ಟು ಚೆನ್ನಾಗಿ, ಎಷ್ಟು ಚಿಕ್ಕ ಚಿಕ್ಕ ಮಕ್ಳು ಎಷ್ಟೆಲ್ಲ ಕಲ್ತ್ಕೊಂಡಿರ್ತಾರಲ್ಲ, ಸಮಟೈಮ್ಸ್ ನಮಗೆ ಗೊತ್ತಿರಲ್ಲ, ಆದರೂ ಇವರೆಲ್ಲ ಎಷ್ಟು ಕಲ್ತ್ಕೊಂಡಿರ್ತಾರೆ. ವೆರಿ ಸ್ವೀಟ್, ವೆರಿ ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀ ಕೃಷ್ಣ ಅಂತ ಹೇಳು. ಜೈ ಕೃಷ್ಣ. ಜೈ ಶ್ರೀ ಕೃಷ್ಣ. ಜೈ ಕೃಷ್ಣ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸೊ ಸಾಕಷ್ಟು ಮುದ್ದು ಕೃಷ್ಣ, ಬೆಣ್ಣೆ ಕೃಷ್ಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು. ನನಗಂತೂ ನಿಜವಾಗ್ಲೂ ಎಲ್ಲ ಮಕ್ಕಳಿಗೂ ದೃಷ್ಟಿ ತೆಗೆಸ್ಕೊಳ್ಳಿ ಅಂತಲೇ ಹೇಳಿ ಬಂದಿದ್ದೀನಿ, ಅಷ್ಟು ತುಂಬ ಮುದ್ದು ಮುದ್ದಾಗಿ ಕಾಣ್ತಾ ಇದ್ರು. ಒಂದಷ್ಟು ಜನ ಕೃಷ್ಣ ರಾಧೆನ ಬಿಟ್ಟು ಬಂದಿದ್ದೀನಿ, ರಾಧೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಒಂದಷ್ಟು ಸಾಕಷ್ಟು ತುಂಟ ಮಾತುಗಳನ್ನ ಹೇಳಿದ್ರು. ಸೊ ಕೃಷ್ಣಾಗಿ ತುಂಟತನ ತೋರಿಸ್ಲಿಲ್ಲ ಅಂದರೆ ಅದು ಕೃಷ್ಣ ಅಂತ ಹೇಗೆ ಅನ್ಸ್ಕೋತಾರೆ? ಹಾಗೆ ಎಲ್ಲ ಮಕ್ಕಳಿಗೂ ಆ ಕೃಷ್ಣನ ಪ್ರತಿಯೊಂದು ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮತ್ತಷ್ಟು ವಿಶೇಷ ಕಾರ್ಯಕ್ರಮಕ್ಕಾಗಿ ನೋಡ್ತಾರೆ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.